नमस्कार वीक्षकरे के टू न्यूज के स्वागत नानु किरण डोबे कैटगरी मुंदुवरिसबेकु अंत सरकार के मनवियन्न सल्लिसलायितु ಮುಸ್ಲಿಮರ ಗಿದ್ದಾ ಟೋಬಿ ಮೀಸಲಾತಿಯನ್ನು ಯಾರು ಕೂಡ ಪ್ರಶ್ನೆ ಮಾಡಿರಲಿಲ್ಲ ಇದನ್ನು ರದ್ದುಪಡಿಸಬೇಕು ಅಂತ ನ್ಯಾಯಾಲಯದ ಆದೇಶ ಕೂಡ ಇರಲಿಲ್ಲ ಆದರೂ ಕೂಡ ರಾಜ್ಯ ಬಿಜೆಪಿ ಸರ್ಕಾರ ಯಾವುದೇ ಮುನ್ಸೂಚನೆ ನೀಡದೆ ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಏಕಾಏಕಿ ಮೀಸಲಾತಿ ರದ್ದು ನಿರ್ಣಯವನ್ನು ಘೋಷಣೆ ಮಾಡಿದೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮುಸ್ಲಿಮರನ್ನು ಕೇಳಿಸುವ ಕೋಮುಗಳಿಗೆ ಕಲುಬೆಯನ್ನು ಸೃಷ್ಟಿಸಲು ಹುನ್ನಾರ ನಡೆಸಿರುವುದು ಕಂಡು ಬರ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ಅಶಾಂತಿ ಸೃಷ್ಟಿಸಲು ಬಿಜೆಪಿ ಸರ್ಕಾರ ಈ ರೀತಿಯ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ಏಕಾಏಕಿ ರಾಜಕೀಯ ಒಂದು ಲಾಭಕ್ಕಾಗಿ ದ್ವೇಷ ಮತ್ತು ಪ್ರತಿಕಾರ ತೀರಿಸಿಕೊಳ್ಳಲು ಬಿಜೆಪಿಯವರು ಶೇಕಡ 4ರಷ್ಟು ಮೀಸಲಾತಿಯನ್ನು ಯಾವುದೇ ಅಧ್ಯಯನ ವರದಿ ಇಲ್ಲದೆ ರದ್ದುಗೊಳಿಸಿರುವ ರಾಜ್ಯ ಸರ್ಕಾರದ ಒಂದು ಧೋರಣೆಯನ್ನು ಮುಸ್ಲಿಂ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮೀಸಲಾತಿ ರದ್ದುಪಡಿಸಿರುವುದು ಸಮುದಾಯದಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಮೀಸಲಾತಿ ಪಡೆಯುವುದು ಮುಸ್ಲಿಮರ ಸಂವಿಧಾನಕ್ಕೆ ಹಕ್ಕಾಗಿದ್ದು ಇದನ್ನ ಬದಲು ಟ್ಯೂಬ್ ಕ್ಯಾಟಗರಿನ ಮುಂದುವರಿಸಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು. ಕೆಕೆ ಟು ನ್ಯೂಸ್ ನಾಲತುಬಾಡ ಡಿಡಬ್ಲ್ಯೂಎಸ್ ಬದಲು ಟ್ಯೂಬ್ ಕ್ಯಾಟಗರಿಯನ್ನು ಮುಂದುವರಿಸಬೇಕು. ಧನ್ಯವಾದಗಳು. 4% ಮೀಸಲಾತಿಯನ್ನು ರದ್ದು ಮಾಡಿದ್ದಕ್ಕೆ ಅದನ್ನು ಖಂಡಿಸಿ ಅದನ್ನು ವಿರೋಧಿಸಿ ನಾಲತುವಾಡದ ಮುಸ್ಲಿಂ ಸಮಾಜದ ಹಾಗೂ ಎಲ್ಲ ಇನ್ನುಳಿದ ಸಮಾಜದ ಎಲ್ಲ ಹಿರಿಯರು ಕೂಡಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಮ್ಮ ಖಂಡನೆಯ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಇಲ್ಲೇ ಗಲಾಟೆ ಹಾಪಿಸಿ ಬಂದಿದ್ದೇವೆ. ಉಪತಹಸೀಲ್ದಾರ್ ಅವರ ಮೂಲಕ ನಾವು ರಾಜ್ಯಪಾಲರಿಗೆ ಈ ನಮ್ಮ ಪತ್ರವನ್ನು ಸಲ್ಲಿಸುತ್ತೇವೆ, ಮನವಿ ಪತ್ರವನ್ನು ನಾವು ಸಲ್ಲಿಸುತ್ತೇವೆ. ಇದನ್ನು ರದ್ದು ಮಾಡಬೇಕು. ನಮ್ಮ ಮುಸ್ಲಿಂ ಸಮಾಜದ ಬಡ ಮಕ್ಕಳ ಹಾಗೂ ಹಿಂದುಳಿದ ನಮ್ಮ ಸಮಾಜಕ್ಕೆ ಮೇಲೆತ್ತಲಿಕ್ಕಾಗಿ ತಮ್ಮ ದ್ವೇಷದ ರಾಜಕಾರಣವನ್ನು ಇಲ್ಲಿಗೆ ಬಿಡಬೇಕು. ದಯವಿಟ್ಟು ನಾವುಗಳು ತಮ್ಮ ಜೊತೆ ಯಾವಾಗಲೂ ಮನವಿ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ಗೌರವ ಕೊಟ್ಟಂತವರು ನಾವು, ಸಂವಿಧಾನದ ಮೇಲೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಾವು ವಿಶ್ವಾಸ ಬಿಟ್ಟಂಥವರು. ನಾವು ಯಾವುದೇ ರೀತಿಯ ಗಲಭೆ ಯಾವುದೇ ರೀತಿಯ ಹಂದಲಿ ಮಾಡುವಂಥ ವ್ಯಕ್ತಿಗಳೆಲ್ಲ ಸಮಾಧಾನವಾಗಿ ನಾವು ಈ ಸಮಾಧಾನವಾಗಿ ಈ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಬೇಡಿಕೆ ಇಷ್ಟೇ. ನೀವು ಬೇರೆಯವರಿಗೆ ಯಾರಿಗಾದರೂ ಕೊಟ್ಟರೆ ನಮಗೆ ಅಭ್ಯಂತರವಿಲ್ಲ. ಯಾವ ಧರ್ಮಕ್ಕೆ ಏನು ಕೊಟ್ಟರೂ ನಮ್ಮ ಅಭ್ಯಂತರವಿಲ್ಲ. ಆದರೆ ನಮ್ಮ ಧರ್ಮದನ್ನು ಕಸಿದು ಬೇರೆಯವರಿಗೆ ಕೊಡೋದಕ್ಕೆ ಮಾತ್ರ ನಾವು ಇಲ್ಲಿ ವಿರೋಧಿಸುತ್ತೇವೆ. ಹಲವಾರು ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ಈ ಸಮಾಜ ಹಿಂದುಳಿದಿದೆ. ಈ ಸಮಾಜವನ್ನು ಮೇಲೆತ್ತಲಿಕ್ಕೆಯಾಗಿ ಮಾತ್ರ ಈ ಮೀಸಲಾತಿಯನ್ನು ಇತ್ತು. ಇದನ್ನು ತೆಗೆದು ನಮ್ಮ ಸಮಾಜಕ್ಕೆ ನೀವು ದೊಡ್ಡ ಆಘಾತವನ್ನು ತರಿಸಿದ್ದೀರಿ. ಈ ಆದೇಶವನ್ನು ಮರಳಿ ಪಡೆಯಲೇಬೇಕು. ನಾವು ಇದರ ಬಗ್ಗೆ ಕೋರ್ಟ್ ಕಚೇರಿ ಮುಂದೆ ಏನೇ ಇದ್ದರೂ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ವಿಷಯ ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತರ 4% ಮೀಸಲಾತಿ ರದ್ದುಪಡಿಸಿರುವುದನ್ನು ಖಂಡಿಸಿ ಮನವಿ. ಅಂದರೆ ಮೇಲ್ಕಾಣಿಸಿ ವಿಷಯಕ್ಕೆ ಸಂಬಂಧಿಸಿದಂತೆ ಮುಸ್ಲಿಮರಿಗೆ ಯಾರೂ ಕೂಡ ಪ್ರಶ್ನಿಸುವುದಿಲ್ಲ. ಇದನ್ನು ರದ್ದುಪಡಿಸಬೇಕೆಂದು ನ್ಯಾಯಾಲಯದ ಆದೇಶ ಕೂಡ ಇಲ್ಲ. ಆದರೂ ರಾಜ್ಯ ಬಿಜೆಪಿ ಸರ್ಕಾರ ಯಾವುದೇ ಮುನ್ಸೂಚನೆ ನೀಡದೆ ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಮೀಸಲಾತಿ ರದ್ದು ನಿರ್ಣಯವನ್ನು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮುಸ್ಲಿಮರನ್ನು ಕೆರಳಿಸಿ ಕೋಮು ಗಲಭೆ ಸೃಷ್ಟಿಸಲು ಹುನ್ನಾರ ನಡೆಸಿರುವುದು ಕಂಡುಬರುತ್ತದೆ. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನು ಅಶಾಂತಿ ಸೃಷ್ಟಿಸಲು ಬಿಜೆಪಿ ಸರ್ಕಾರ ಈ ರೀತಿ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ. ಏಕಾಏಕಿ ರಾಜಕೀಯ ಲಾಭಕ್ಕಾಗಿ ದ್ವೇಷ ಮತ್ತು ಪ್ರತಿಕಾರ ತೀರಿಸಿಕೊಳ್ಳಲು ಬಿಜೆಪಿಯವರು ಶೇಕಡ 4ರಷ್ಟು ಮೀಸಲಾತಿಯನ್ನು ಯಾವುದೇ ಅಧ್ಯಯನ ವರದಿ ಇಲ್ಲದೆ ರದ್ದುಗೊಳಿಸಿರುವ ರಾಜ್ಯ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ಮುಸ್ಲಿಂ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಈ ಹಿಂದೆ ರಾಜ್ಯದಲ್ಲಿ ನ್ಯಾಯಮೂರ್ತಿ ನಾಗನಗೌಡ ಮತ್ತು ನ್ಯಾಯಮೂರ್ತಿ ವೆಂಕಟಸ್ವಾಮಿ ಅವರ ಆಯೋಗ ಹಾಗೂ 1990ರಲ್ಲಿ ನ್ಯಾಯಮೂರ್ತಿ ಚೆನ್ನಪ್ಪ ರೆಡ್ಡಿ ಆಯೋಗ ವರದಿಯ ಆಧಾರದ ಮೇಲೆ ಮೀಸಲಾತಿ ನಿಗದಿಪಡಿಸಲಾಗಿತ್ತು. ಇದರಿಂದ ನಮಗೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಸಾಕಷ್ಟು ಅನುಕೂಲವಾಗುತ್ತಿತ್ತು. ಆದರೆ ಬಿಜೆಪಿ ಸರ್ಕಾರ ನಮ್ಮ ಸಮಾಜದ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಒಂದಲ್ಲ ಒಂದು ಮುಸ್ಲಿಂ ಪದ್ಧತಿಗಳ ಮೇಲೆ ಕಾನೂನುಗಳನ್ನು ತಂದರು. ಇದೀಗ ನಮ್ಮ ಮೀಸಲಾತಿ ಹಕ್ಕನ್ನು ಕೂಡ ಕಸಿದುಕೊಳ್ಳಲು ಮುಂದಾಗಿದೆ. ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಮುಸ್ಲಿಂ ಸಮುದಾಯ ಹಿಂದುಳಿದಿದೆ. ಅಲ್ಪಸಂಖ್ಯಾತ ಸಮುದಾಯವೆಂಬ ಕಾರಣಕ್ಕೆ ಮುಸ್ಲಿಮರ ಮೇಲೆ ಶೋಷಣೆ ಮಾಡುತ್ತಿರುವ ಘಟನೆಗಳನ್ನು ಕಾಣುತ್ತಿದ್ದೇವೆ.
ಇಂತಹ ಸಂದರ್ಭದಲ್ಲಿ ಮೀಸಲಾತಿ ರದ್ದುಪಡಿಸಿರುವುದು ಸಮುದಾಯದಲ್ಲಿ ಆತಂಕ ಸೃಷ್ಟಿಸಿದೆ. ಮೀಸಲಾತಿ ಪಡೆಯುವುದು ಮುಸ್ಲಿಮರ ಸಾಂವಿಧಾನಿಕ ಹಕ್ಕಾಗಿದ್ದು ಇಡಬ್ಲ್ಯೂಎಸ್ ಬದಲು ಪಿಬಿ ಕೆಟಗರಿಯನ್ನು ಮುಂದುವರಿಸಬೇಕು. ಧನ್ಯವಾದಗಳು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆ2 ನ್ಯೂಸ್.